ಬೂದಿ ಮುಚ್ಚಿದ ಕೆಂಡದಂತಿದೆ ರಾಜ್ಯ ಕರಾವಳಿ ದಕ್ಷಿಣ ಕನ್ನಡದಲ್ಲಿ 3 ದಿನ ನೈಟ್ ಕರ್ಫ್ಯೂ ಖಾಕಿ ಭದ್ರಕೋಟೆಯಾದ ಮಂಗಳೂರು ಎನ್ಐಎಗೆ ಪ್ರವೀಣ್ ಹತ್ಯೆ ಕೇಸ್ ಇವತ್ತೆ ಪ್ರಕರಣ ವಹಿಸಿಕೊಳ್ಳುವ ಸಾಧ್ಯತೆ ಅತ್ತ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆ ಅಕ್ರಮ ಹಣ ವರ್ಗಾವಣೆ ಆರೋಪ ಇಡಿ ಎದುರು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಇವತ್ತು ಜಾಮೀನು ಭವಿಷ್ಯ ನಿರೀಕ್ಷೆ ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆ ಮಂಗಳೂರು ಶಿವಮೊಗ್ಗ ಯಾದಗಿರಿಯಲ್ಲಿ ಅವಾಂತರ ಮನೆಗಳಿಗೆ ನುಗ್ಗಿದ ನೀರು ಬೆಳಗ್ಗೆ 10ಕ್ಕೆ ಸಿಇಟಿ ಫಲಿತಾಂಶ ಪ್ರಕಟ ಕೆಇಎ ವೆಬ್ಸೈಟ್ ನಲ್ಲಿ ಫಲಿತಾಂಶ ಲಭ್ಯ ಆಗಸ್ಟ್ 1 ರಂದು ಅಂಜನಾದ್ರಿ ಬೆಟ್ಟಕ್ಕೆ ಸಿಎಂ